ಬೆಂಗಳೂರು ಮೈಸೂರು ಹೆದ್ದಾರಿ ಪರಿಶೀಲನೆಯನ್ನ ಸಿದ್ದರಾಮಯ್ಯರವರು ರದ್ದುಗೊಳಿಸಿದ್ದಾರೆ. ಎಐಸಿಸಿಯ ಸ್ಕ್ರೀನಿಂಗ್ ಕಮಿಟಿ ಸಭೆ ಇರುವ ಹಿನ್ನೆಲೆ ಹೆದ್ದಾರಿ ವೀಕ್ಷಣೆಯನ್ನ ಸಿದ್ದರಾಮಯ್ಯರವರು ರದ್ದು ಮಾಡಿದ್ದಾರೆ. ಎಐಸಿಸಿಯ ಸ್ಕ್ರೀನಿಂಗ್ ಕಮಿಟಿ ಸಭೆ ಇರುವ ಹಿನ್ನೆಲೆ ಬೆಂಗಳೂರು ಮೈಸೂರು ಹೆದ್ದಾರಿ ಪರಿಶೀಲನೆಯ ವೀಕ್ಷಣೆಯನ್ನ ಸಿದ್ದರಾಮಯ್ಯರವರು ರದ್ದುಗೊಳಿಸಿದ್ದಾರೆ. ಮೈಸೂರು ಹೆದ್ದಾರಿ ಪರಿಶೀಲನೆಗೆ ಸಿದ್ದರಾಮಯ್ಯರವರು ಸಿದ್ಧವಾಗಿದ್ದರು. ಹೆದ್ದಾರಿ ಪರಿಶೀಲನೆ ಬಳಿಕ ಸುದ್ದಿಗೋಷ್ಠಿ ಮಾಡಲು ನಿರ್ಧಾರವನ್ನು ಕೂಡ ಮಾಡಿದ್ರು. ಎಐಸಿಸಿ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಸಿದ್ದರಾಮಯ್ಯರವರು ಭಾಗವಹಿಸಲಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿ ಪರಿಶೀಲನೆಯನ್ನ ಸಿದ್ದರಾಮಯ್ಯರವರು ರದ್ದನ್ನ ಮಾಡಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿ ವಿಚಾರದ ಕ್ರೆಡಿಟ್ ವಾರ್ ತೀವ್ರಗೊಂಡ ಬೆನ್ನಲ್ಲೇ ದಶಪಥ ಹೆದ್ದಾರಿಯನ್ನ ಮಾರ್ಚ್ 9 ಅಂದ್ರೆ ಇಂದು ಪರಿಶೀಲನೆ ಮಾಡ್ತೀವಿ ಅಂತ ಇತ್ತೀಚೆಗಷ್ಟೇ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯರವರು ಹೇಳಿದ್ರು. ಆದರೆ ಇದೀಗ ಕೊನೆಯ ಕ್ಷಣದಲ್ಲಿ ಅವರ ಹೆದ್ದಾರಿ ಪರಿಶೀಲನೆ ಕಾರ್ಯವನ್ನ ರದ್ದು ಮಾಡಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಕಳುಹಿಸುವುದಕ್ಕಾಗಿ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಎಐಸಿಸಿಯ ಸ್ಕ್ರೀನಿಂಗ್ ಕಮಿಟಿ ಸಭೆಯ ಹಿನ್ನೆಲೆ ಹೆದ್ದಾರಿ ವೀಕ್ಷಣೆಯನ್ನು ಸಿದ್ದರಾಮಯ್ಯರವರು ರದ್ದುಪಡಿಸಿದ್ದಾರೆ. ಅದು ಕೂಡ ಮೈಸೂರು ಪ್ರವಾಸವನ್ನೇ ಸಿದ್ದರಾಮಯ್ಯರವರು ರದ್ದುಪಡಿಸಿರುವಂಥದ್ದು. ಮೈಸೂರು ಹೆದ್ದಾರಿ ಪರಿಶೀಲನೆಗೆ ಸಿದ್ದರಾಮಯ್ಯರವರು ಸಿದ್ಧವಾಗಿದ್ದರು, ಅವರು ಹೇಳಿಕೆಯನ್ನು ಕೂಡ ನೀಡಿದ್ರು. ಆದರೆ ಎಐಸಿಸಿ ಸ್ಕ್ರೀನಿಂಗ್ ಕಮಿಟಿಯ ಸಭೆ ಇರುವ ಹಿನ್ನೆಲೆ ಹೆದ್ದಾರಿ ವೀಕ್ಷಣೆಯನ್ನು ರದ್ದುಗೊಳಿಸಿದ್ದಾರೆ.